ನೀರಿನಲ್ಲಿ ಇರ್ತಕ್ಕಂಥದ್ದು. ಪಂಚಾಯತಿಂದ ಪಾರ್ಲಿಮೆಂಟ್ ತನಕ ಭಾರತೀಯ ಜನತಾ ಪಕ್ಷದ ಪ್ರತಿನಿಧಿಗಳು ಇದ್ರು ಕೂಡ, ಅವರಿಗೆ ಸರ್ಕಾರ ಇದ್ರು ಕೂಡ, ಈ ಭಾಗದಲ್ಲಿ 5 ಬಾರಿ, ವಿರಾಜಪೇಟೆ ಭಾಗದಲ್ಲಿ 4 ಬಾರಿ ಶಾಸಕರು ಗೆದ್ದರೂ ಕೂಡ ಅವರದೇ ಸರ್ಕಾರ ಇದ್ದರೂ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವುದರಲ್ಲಿ ಅವರು ಸಂಪೂರ್ಣ ವಿಫಲರಾಗಿರ್ತಕ್ಕಂತಹ ವಿಚಾರವನ್ನ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಮತ ಕೊಟ್ಟುಕೊಂಡು ಬಂದಂತಹ ಮತದಾರರು ನಮ್ಮ ಜೊತೆ ಚರ್ಚೆ ಮಾಡತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಪಂಚಾಯತ್ನಿಂದ ಲೋಕಸಭೆ ತನಕ ಅವರಿಗೂ ಕೂಡ ಯಾವುದೇ ರೀತಿ ಸ್ಪಂದನೆ ಆಗಿಲ್ಲ. ನಮಗೆ ವ್ಯವಸ್ಥೆಯ ಮೇಲೆ ಗಮನಿಸಿದ ಇದೆ, ನಮ್ಮ ಮೇಲೆ ಇರ್ತಕ್ಕಂಥ ಕಾರ್ಮೋಡ ಅದೇ ರೀತಿ ಇದೆ. ಆದ್ರಿಂದ ಬದಲಾವಣೆಯನ್ನ ನಾವು ಈ ಸರಿ ಬಯಸಿದ್ದೀವಿ ಅಂತಕ್ಕಂಥ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ಕಾಫಿ ಬೆಳೆಗಾರನ, ಮುಖ್ಯವಾಗಿ ಕಾಫಿ ಬೆಳೆಗಾರನ ಸಮಸ್ಯೆ ಇರ್ತಕ್ಕಂಥದ್ದು. ಇವತ್ತು ಕಾಫಿ ವಾಣಿಜ್ಯ ಮಂತ್ರಿಮಂಡಲಕ್ಕೆ ಬರ್ತಕ್ಕಂಥ ವಿಚಾರ, ಇವತ್ತು ಕೇಂದ್ರದಲ್ಲಿ ಅವರದೇ ಸರ್ಕಾರ ಇದ್ರು ಕೂಡ ಯಾವೊಂದು ಸಂದರ್ಭದಲ್ಲೂ ಕೂಡ ಕಾಫಿ ಬೆಳೆಗಾರ ಸಮಸ್ಯೆಯಿಂದ ಆತ್ಮಹತ್ಯೆಗಳನ್ನ ಮಾಡಿಕೊಂಡ್ರು ಕೂಡ ಅವರು ಏನು ಇಲ್ಲಿ ಇರ್ತಕ್ಕಂತಹ ಶಾಸಕರೇ ಇರ್ಬೋದು ಅಥವಾ ಸಂಸದರೇ ಇರ್ಬೋದು, ಸೇತುವೆಯಾಗಿ ನಿಂತು ಕೇಂದ್ರ ವಾಣಿಜ್ಯ ಮಂಡಲಕ್ಕೆ ಮಂತ್ರಿಮಂಡಲಕ್ಕೆ ಇದನ್ನ ಮಂತ್ರಿಗೆ ಇದರ ಅರಿವಿಕೆಯನ್ನ ತಂದು ಒಂದು ಸಾರಿ ಕಾಫಿ ಬೆಳೆಗಾರನಿಗೆ ಅವನ ಸಾಲವನ್ನು ಮನ್ನಾ ಮಾಡತಕ್ಕಂಥ ವಿಚಾರ ಇರಲಿ ಅಥವಾ ವೈಜ್ಞಾನಿಕವಾಗಿ ಕೃಷಿಗೆ ಸಹಕಾರ ಆಗ್ತಕ್ಕಂಥ ಸರ್ಕಾರದಿಂದ ಸಹಕಾರ ಕೊಡ್ತಕ್ಕಂಥದ್ದೇ ಇರಲಿ, ಅಥವಾ ಕಾಫಿಗೆ ಬೇಕಾದಂತಹ ಆಮದು ನೀತಿಗಳು ಸರಿಯಾದಂತಹ ಆಮದು ನೀತಿಗಳನ್ನ ರೂಪಿಸತಕ್ಕಂಥದ್ರಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ ಅಂತಕ್ಕಂಥದ್ದು, ಮತ್ತೆ ವನ್ಯಜೀವಿ ಮತ್ತೆ ಮಾನವನ ಸಂಘರ್ಷ ಏನು ಒಂದು ಒಂದು ಯಾವ ಒಂದು ಮಟ್ಟಕ್ಕೆ ತಲುಪಿದೆ ಅಂತ ಹೇಳಿದ್ರೆ, ಇವತ್ತು ಕಾಫಿ ಬೆಳೆಗಾರನಿಗೆ ಇವತ್ತು ಏನು ಅವನ ಕಾಫಿ ಗಿಡವನ್ನೇ ಬುಡ ಸಹಿತ ತೆಗೆದು ಏನು ಆ ಆನೆಗಳು ಬಂದು ಗುಡ್ಡ ಬಿಸಾಕ್ತಾ ಇದೆಯಲ್ಲ, ಇವತ್ತು ಕೋಟ್ಯಾಂತರ ರೂಪಾಯಿ ಏನು ಕಾಫಿ ಬೆಳೆಗಾರನಿಗೆ ಆನೆ ಸಮಸ್ಯೆಯಿಂದ ಆಗ್ತಾ ಇದೆ. ವೈಜ್ಞಾನಿಕವಾಗಿ ಆತನಿಗೆ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿರ್ತಕ್ಕಂಥದ್ದು, ಮತ್ತೆ ಇಲ್ಲಿ ಏನು ಕಾರ್ಯಾಚರಣೆ ಮಾಡತಕ್ಕಂಥದ್ದು ಕೂಡ ಕಂದಕಗಳನ್ನ ನಿರ್ಮಾಣ ಮಾಡತಕ್ಕಂಥ ವಿಚಾರದಲ್ಲೇ ಇರಲಿ ಅಥವಾ ಈಗ ಭೌಗೋಳಿಕವಾಗಿ ಕಷ್ಟವಾಗ್ತಕ್ಕಂಥ ಪ್ರದೇಶದಲ್ಲಿ ವಿದ್ಯುತ್ ಶಕ್ತಿ ಅಳವಡಿಸತಕ್ಕಂಥ ಬೇಲಿಗಳನ್ನ ಹಾಕೋದಿರಲಿ, ರೈಲ್ವೆ ಹಳಿ ಬೇಲಿಗಳನ್ನ ಹಾಕುವಂಥದ್ದರಲ್ಲಿ, ಅದರಲ್ಲಿ ಪ್ರಾಮಾಣಿಕವಾಗಿ ಅದರಲ್ಲಿ ಕೆಲಸ ಮಾಡತಕ್ಕಂಥ ವಿಚಾರದಲ್ಲಿ ಸಂಪೂರ್ಣ ವಿಫಲವಾಗಿರ್ತಕ್ಕಂಥದ್ದು. ಮತ್ತೆ ಹುಲಿದಾಳಿ 50,000 ಸಾಲ ಮಾಡಿ ಒಬ್ಬ ಬಡವ ಏನೋ ಆ ಹಸುವನ್ನು ಕಟ್ಕೊಂಡಿರ್ತಾನೆ, ಹಾಲಿನಿಂದ ಅವನ ಕುಟುಂಬ ಅವನ ಮಕ್ಕಳ ವಿದ್ಯಾಭ್ಯಾಸ ನಡೀತಾ ಇದೆ. ಇವತ್ತೇನು ಆ ಸಾಲನು ಆ ಹುಲಿ ಹಿಡಿದಂತ ಸಂದರ್ಭದಲ್ಲಿ ಸಾಲನು ಅದೇ ರೀತಿ ಇರ್ತಕ್ಕಂಥದ್ದು, 10,000 ರೂಪಾಯಿ ಕೊಟ್ಟು ಹೋಗ್ತಕ್ಕಂಥದ್ದು, 50,000-60,000 ರೂಪಾಯಿ ಕೊಟ್ಟು ಹಸುವನ್ನು ತಗೊಳ್ತಕ್ಕಂಥದ್ದು, ಆತ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರತಕ್ಕಂಥದ್ದು. ಆದ್ರೆ ಯಾವುದೇ ರೀತಿಯಲ್ಲಿಯೂ ಕೂಡ ಸ್ಪಂದನೆ ಮಾಡದೇ ಇರ್ತಕ್ಕಂಥ ವಿಚಾರ ಆದ್ರೆ, ಹುಲಿ ದಾಳಿಯಲ್ಲಿ 2 ಜೀವಗಳನ್ನ ನಾವು ಈಗ ಒಂದು ಕುಟುಂಬದ 2 ಜೀವವನ್ನ ನಾವು ಕಳ್ಕೊಂಡ್ರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸರ್ಕಾರ ಸ್ಪಂದನೆ ಮಾಡದೇ ಇರ್ತಕ್ಕಂಥ ವಿಚಾರ. ಯಾಕೆ ಮಾತನ್ನ ಹೇಳ್ತೀವಿ ಅಂತ ನೋಡಿ, ಇಲ್ಲಿ ಅರಣ್ಯ ಮಂತ್ರಿನೇ ಇಲ್ಲ, ಇಷ್ಟು ದೊಡ್ಡ ಸಮಸ್ಯೆ ಆದರೂ ಕೂಡ ಬೆಳೆಗಾರರು ಇದರಿಂದ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಅಮೂಲ್ಯ ಜೀವಗಳನ್ನ ಕಳ್ಕೊಂಡಿದ್ದೇವೆ, 100,000 ಜನ ಅರಣ್ಯ ಪ್ರದೇಶ ಸುತ್ತಮುತ್ತ ಇರ್ತಕ್ಕಂಥವರು ಅವರೇನು ಅರಣ್ಯಕ್ಕೆ ಏನು ಮರ ಕದಿಯೋದಿಕ್ಕೋ ಬೇಟಾಡೋದಕ್ಕೂ ಹೋಗಿದ್ದಲ್ಲ, ದಾಖಲೆ ಇರ್ತಕ್ಕಂಥ ಭೂಮಿಗಳಲ್ಲಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರ ಮೇಲೆ ದಾಳಿ ಆದಂತಹ ಸಂದರ್ಭದಲ್ಲಿ ಶಾಶ್ವತ ಅಂಗವೈಕಲ್ಯತೆಯಲ್ಲಿ ಇರ್ತಕ್ಕಂಥವ್ರಿಗೆ 1 ರೂಪಾಯಿ ಅವರಿಗೆ ಪರಿಹಾರ ಕೂಡ ಸಿಗ್ತಾ ಇಲ್ಲ ಅಂತ ಹೇಳ್ತಕ್ಕಂಥದ್ದು. ಅರಣ್ಯ ಮಂತ್ರಿ ನೇಮಕ ಮಾಡಲಿಲ್ಲ. ಮತ್ತೆ ಕೊಡಗು ಜಿಲ್ಲೆಯಲ್ಲಿ ಅತ್ಯಂತ ಹಿರಿಯರಲ್ವಾ ಇವರು, ಭಾರತೀಯ ಜನತಾ ಪಕ್ಷದಲ್ಲಿ 5 ಸಾರಿ 4 ಸಾರಿ ಗೆದ್ದಿದ್ದಾರಲ್ವಾ, ಅವರನ್ನ ಮಂತ್ರಿ ಮಾಡ್ತಾ ಇಲ್ಲ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಏನು ಸೇತುವೆಯಾಗಿ ಕೆಲಸ ಮಾಡಬೇಕು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಂದಿಲ್ಲಿ ಕೆಲಸ ಮಾಡ್ತಾ ಇಲ್ಲ, 1 ಬಾರಿ ಭೇಟಿ ಮಾಡಿದಾರ? ಈ 2 ಸಾವುಗಳಾಯ್ತಲ್ಲ, ಅಮೂಲ್ಯ ಜೀವಗಳನ್ನ ಅವರು ಅಮಾಯಕರನ್ನ ನಾವು ಕಳ್ಕೊಂಡಿವೆಲ್ಲ, 1 ಬಾರಿ ಬಂದು ಭೇಟಿ ಮಾಡ್ತಾರ? ಸಂಕಷ್ಟದಲ್ಲಿ ಇರ್ತಕ್ಕಂಥ ಕಾಫಿ ಬೆಳೆಗಾರರು ಆತ್ಮಹತ್ಯೆ ಮಾಡ್ಕೊಂಡಿದಾರಲ್ಲ, 1 ಬಾರಿ ಬಂದು ಅವರು ಅವರನ್ನ ಭೇಟಿ ಮಾಡ್ತಾರ? ಅಥವಾ ಅವರ ಕೆಲಸ ಏನು ಸರ್ಕಾರಕ್ಕೂ ಸೇತುವೆ ಇಲ್ಲಿ ಮಂತ್ರಿಗಳೇ ಇಲ್ಲ ಅಂದ್ರೆ, ಮಂತ್ರಿಗಳೇ ಇಲ್ಲ ಅಂತ ಹೇಳಿದ್ರೆ ಸಂಪುಟದಲ್ಲಿ ಕೊಡಗು ಜಿಲ್ಲೆಯ ವಿಚಾರ ಚರ್ಚೆನೆ ಆಗೋದಿಲ್ಲ ಅಂತ ಆಯ್ತಲ್ಲ. ಸೊ ಅದರಿಂದ ಎಲ್ಲೋ ಒಂದು ಕಡೆ 2 ಜೀವವನ್ನ ಕಳ್ಕೊಂಡಾಗ ವಿರಾಜಪೇಟೆ ಶಾಸಕರು ಹೇಳ್ತಾರೆ ಹುಲಿ ದಾಳಿ ಆಗಿದೆ, ನಾವು ಗುಂಡು ಹೊಡಿತೀನಿ ಅಂತ ಹೇಳ್ತಾರೆ. ನೋಡಿ, ಇದೆಲ್ಲ ಸದನದಲ್ಲಿ ಮಾತನಾಡ್ತಕ್ಕಂಥ ಮಾತಲ್ಲ, ವೈಜ್ಞಾನಿಕವಾಗಿ ಕಾರ್ಯಾಚರಣೆ ಮಾಡತಕ್ಕಂಥದ್ದು, ಅದನ್ನ ತಡೆಗಟ್ಟತಕ್ಕಂಥದ್ದು, ಪರಿಹಾರ ಕೊಡ್ತಕ್ಕಂಥ ಕೆಲಸವಾ ಆಗ್ಬೇಕೇ ಹೊರತು, ಅರಣ್ಯ ಮಂತ್ರಿ ಇಲ್ಲದೆ ಇರೋದ್ರಿಂದ ಇನ್ಯಾರೋ ಒಬ್ರು ಮಂತ್ರಿ ಉತ್ತರ ಕೊಡ್ತಾರೆ ಆಯ್ತು ನಾವು ಕಾರ್ಯಾಚರಣೆ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು. ನಮ್ಮ ಗಾಯದ ಮೇಲೆ ಬರೇ ಶಾಸಕರಿಗೆ ಈಗ ಇವರು ವಿಜಯ ಸಂಕಲ್ಪ ಯಾತ್ರೆ ಮಾಡ್ಕೊಂಡು ಬಂದ್ರಲ್ಲ,
ಯಡಿಯೂರಪ್ಪನವರು ಮಾತ್ರ ಬರೋದಿಲ್ಲ ಕೊಡಗಿಗೆ. ಯಾಕೆ? ಯಡಿಯೂರಪ್ಪನವರು ಏನು ವಿದೇಶ ಪ್ರವಾಸದಲ್ಲಿದ್ರ? ಯಡಿಯೂರಪ್ಪನವರು ಅಲ್ಲೇ ಇದ್ರು. ಅವ್ರು ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಇವತ್ತು ಜನ ಭ್ರಮದೇಶದಲ್ಲಿದ್ದಾರೆ, ಜನ ಕಣ್ಣೀರಿನಲ್ಲಿದ್ದಾರೆ ಕೊಡಗಿನಲ್ಲಿ. ಈ ಬಾರಿ ಎರಡು ಕ್ಷೇತ್ರದಲ್ಲಿ ಕೊಡಗಿನಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತದೆ ಅಂತಕ್ಕಂಥದ್ದು ಬಿಜೆಪಿ ಅವರ ಆಂತರಿಕ ಸಮೀಕ್ಷೆಯಲ್ಲಿ ವರದಿಯಾಗಿದೆ. ಗುಪ್ತಚರ ವರದಿಗಳು ಅದೇ ರೀತಿ ಇದೆ, ಮತ್ತೆ ಜನರ ಭಾವನೆಗಳು ಕೂಡ ಅದೇ ರೀತಿ ಇದೆ. ಸೋಲೋ ಕ್ಷೇತ್ರಕ್ಕೆ ಯಡಿಯೂರಪ್ಪನವರು ಬರಕ್ಕೆ ಅವರು ತಯಾರಿಲ್ಲ. ಈಶ್ವರಪ್ಪನವರನ್ನ ಕರೀತಾರೆ. ಈಶ್ವರಪ್ಪನವರು ಯಾರು? ಇವರು 40% ಸರ್ಕಾರ, 40% ಭ್ರಷ್ಟಾಚಾರ, ಗುತ್ತಿಗೆದಾರರೇ ಹೋಗಿ ಅಲ್ಲಿ ಇವ್ರ ಮೇಲೆ ಏನು ಪ್ರಧಾನಮಂತ್ರಿಗಳಿಗೆ ಹೋಗಿ ಪುಕಾರ ಕೊಡ್ತಾರೆ. ಈ 40% ಮೇಲೆ ಇನ್ನೂ ಕೇಳ್ತಾ ಇದ್ದಾರೆ ಅಂತ ಒಬ್ರು ಅವರ ತವರು ಜಿಲ್ಲೆಯಲ್ಲಿ ಈಶ್ವರಪ್ಪನವರ ಮೇಲೆ ಅವರ ಇದು ಮಾಡಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವತ್ತು ಅದರಿಂದಾಗಿ ಅವರದೇ ಆದಂತ ಸರ್ಕಾರದ ಅಧಿಕಾರಿಗಳು ಅದರ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ನಾನು ದೋಷಮುಕ್ತ ಅಂತ ಹೇಳ್ತಾ ಇದ್ರೆ, ಭಾರತೀಯ ಜನತಾ ಪಕ್ಷದವರಿಗೆ ಇದರ ಅರಿವಿಕೆ ಇರೋದ್ರಿಂದ ಅವರನ್ನ ಖುದ್ದು ಅವರನ್ನೇ ಸಂಪುಟಕ್ಕೆ ತಗೊಂಡಿಲ್ಲ, ಅವರನ್ನ ಕಳಿಸ್ತಾರೆ. ಅವರು ಬರ್ತಕ್ಕಂಥ ಸಂದರ್ಭದಲ್ಲಿ ನಾನು ಇಲ್ಲಿ ಕೆಲಸವೇ ಮಾಡಲಿಲ್ಲ, ಕಾಫಿ ಬೆಳೆಗಾರರಿಗೆ ಇರಲಿ, ಶ್ರಮಿಕರಿಗೆ ಇರಲಿ, ಅಥವಾ ಕಣ್ಣೀರಿನಲ್ಲಿ ಇರ್ತಕ್ಕಂತ ಈ ಕ್ಷೇತ್ರದ ಜನಕ್ಕೆ ಕೆಲಸನೇ ಮಾಡಲಿಲ್ಲ ಅಂತ ಹೇಳುವಂತ ಸಂಪೂರ್ಣವಾಗಿ ಗೊತ್ತಿದ್ದು ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ ಏನು ನಮ್ಮ ಲೋಕಸಭಾ ಸದಸ್ಯರೇ ಬರೋದಿಲ್ಲ ಇದಕ್ಕೆ? ಅವರು ಕೂಡ ಜನರ ಮುಂದೆ ಬರೋದಕ್ಕೆ ತಯಾರಿಲ್ಲ ಇವತ್ತು. ಅದರಿಂದ ಇವತ್ತೇನು ಹಗರಣಗಳ ಸರಮಾಲೆ ಇದೆ, ಜನ ನೋಡಿ ಮರೆತಿಲ್ಲ. ಇವತ್ತೇನು ಬಿಟ್ಕಾಯಿನ್ ವಿಚಾರಣೆ ಇರ್ಬೋದು, ಅಥವಾ 40% ಕಮಿಷನ್ ವಿಚಾರಣೆ ಇರ್ಬೋದು, ಅಥವಾ ಕೋವಿಡ್ ಹಗರಣಗಳೇ ಇರ್ಬೋದು, ಅಥವಾ PSI ಹಗರಣ ಇರ್ಬೋದು, ಈ ತರ ಹತ್ತು ಹಲವಾರು ಹಗರಣಗಳೇನಿದೆ, ಇವತ್ತು ಮತ ಕೊಟ್ಟಂತ ಮತಪ್ರಭು ತಲೆ ತೆಗಿಸಿ ನಿಲ್ಲುವ ಹಾಗೆ ಮಾಡಿದಾರಲ್ಲ ಈ ಭಾರತೀಯ ಜನತಾ ಪಕ್ಷದವರು. ಇವತ್ತೇನು ಕೊಡಗು ಜಿಲ್ಲೆಯ ಸಮಸ್ಯೆಗಳಿದೆ, ಅದಕ್ಕೆ ಬದಲಾವಣೆ ಆದ್ರೆ ಮಾತ್ರ ಇಲ್ಲಿ ವ್ಯವಸ್ಥೆ ಬದಲಾವಣೆ ಆದ್ರೆ ಮಾತ್ರ ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಆಗ್ತಕ್ಕಂಥದ್ದು, ಸಮರ್ಥ ಅಭ್ಯರ್ಥಿಗಳು ಗೆದ್ದು ಹೋದರೆ ಮಾತ್ರ ನಮಗೆ ಪ್ರಜಾತಂತ್ರ ವ್ಯವಸ್ಥೆ ಮೇಲೆ ನಂಬಿಕೆ ಬರುವಂತ ನಿಟ್ಟಿನಲ್ಲಿ ಕೆಲಸ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಮನಗಂಡಂತ ಕೊಡಗು ಜಿಲ್ಲೆ. ಇವರು ಇಷ್ಟೆಲ್ಲ ಹಗರಣಗಳನ್ನ ಇಟ್ಕೊಂಡು ಕೊಡಗು ಜಿಲ್ಲೆಗೆ ಇಷ್ಟೆಲ್ಲ ಅನ್ಯಾಯ ಮಾಡಿ ಇಲ್ಲಿಗೆ ಮಂತ್ರಿಮಂಡಲದಲ್ಲೂ ಒಂದು ಅವಕಾಶ ಕೊಡದೇನೆ, ಇಲ್ಲಿಗೆ ಯಾವುದೇ ರೀತಿಯಲ್ಲೂ ಜಿಲ್ಲಾ ಉಸ್ತುವಾರಿ ಮಂತ್ರಿನೂ ಸ್ಪಂದನೆ ಮಾಡದೇನೆ, ಕನಿಷ್ಠ ಪಕ್ಷ ಒಂದು ಅರಣ್ಯ ಮಂತ್ರಿನಾದ್ರೂ ಕೂಡ ನೇಮಕ ಮಾಡದೇನೆ ಅವರು ಮಾಡಿರ್ತಕ್ಕಂಥ ವಿಚಾರ ಇದೆಯಲ್ಲ. ಇವತ್ತು ಕೊಡಗು ಜಿಲ್ಲೆಯ ಜನತೆ ತೀರ್ಮಾನ ಮಾಡಿದ್ದಾರೆ. ನೀವು ಇಂಥ ಹಾಸ್ಯಾಸ್ಪದ ರೀತಿಯಲ್ಲಿ ವರ್ತನೆ ಮಾಡಿ ನಮ್ಮ ಮನಸ್ಸಿಗೆ ನೋವು ಕೊಟ್ಟು ವಿಜಯ ಸಂಕಲ್ಪ ಯಾತ್ರೆ ಅಂತ ಮಾಡಿದಾರಲ್ಲ, ಆದ್ರೆ ಕೊಡಗು ಜಿಲ್ಲೆಯ ಜನತೆ ಸಂಕಲ್ಪವನ್ನು ಮಾಡಿದ್ದಾರೆ. ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಎರಡು ಶಾಸಕರನ್ನ ಕಾಂಗ್ರೆಸ್ ಶಾಸಕರನ್ನ ಗೆಲ್ಲಿಸುವುದರ ಮೂಲಕ ನೀವು ವಿಜಯ ಸಂಕಲ್ಪ ಯಾತ್ರೆಯನ್ನು ಮಾಡಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ದಿಗ್ವಿಜಯವನ್ನ ಕೊಡ್ತೇವೆ ಅಂತಕ್ಕಂಥ ಒಂದು ಸಂಕಲ್ಪವನ್ನ ಕೊಡಗು ಜಿಲ್ಲೆ ಜನತೆ ಮಾಡಿದ್ದಾರೆ. ಸಿಂಗಲ್ ಇಂಜಿನ್ ಡಬಲ್ ಇಂಜಿನ್ ಅಂತ ಹೇಳ್ಕೊಂಡು ನಮಗೆ ಭಾವನಾತ್ಮಕವಾಗಿ ಮತವನ್ನ ಸೆಳ್ಕೊಂಡು ನಮ್ಮನ್ನ ಏನು ತಪ್ಪು ದಾರಿಗೆ ಎಳೆದಿದ್ದೀರಾ? ಈ ಸಿಂಗಲ್ ಇಂಜಿನ್ ಇಲ್ಲ, ಡಬಲ್ ಇಂಜಿನ್ ಇಲ್ಲ, ನಾಲ್ಕು ಟೈರ್ ಪಂಚರ್ ಆಗಿದೆ, ಇದರಲ್ಲಿ ಡೀಸೆಲ್ ಕೂಡ ಇಲ್ಲ, ಯಾವುದೇ ರೀತಿಯಲ್ಲಿ ನಮ್ಮ ಸಮಸ್ಯೆಗೆ ಸ್ಪಂದನೆ ಆಗಲಿಲ್ಲ. ಆದ್ರಿಂದ ಈ ಏನು ನೀವು ಡಬಲ್ ಇಂಜಿನ್ ಅಂತ ಹೇಳ್ಕೊಂಡು ಬಂದಿದ್ದೀರಿ, ಇದು ಡಬಲ್ ಇಂಜಿನ್ ಅಲ್ಲ, ಡಬಲ್ ಮೋಸ ಅಂತ ಹೇಳ್ತಕ್ಕಂತ ಮಾತನ್ನು ಕೂಡ ಕೊಡಗು ಜಿಲ್ಲೆಯ ಮತಪ್ರಭುಗಳು ಹೇಳ್ಕೊಂಡು ಹೇಳಿದ್ದಾರೆ. ಮತ್ತೆ ಇಲ್ಲಿ ಏನಾಗಿದೆ ನೋಡಿ, ಈ ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರು ಎಲ್ಲೋ ಒಂದು ಪ್ರಶ್ನೆ ಕೇಳಿದಂತ ಸಂದರ್ಭದಲ್ಲಿ ಕೊಡಗು ಭಾರತ ದೇಶದ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇವತ್ತು ಇರ್ತಕ್ಕಂತ ಸರ್ಕಾರಗಳು ಸರ್ಕಾರದ ವೈಫಲ್ಯತೆಗಳನ್ನ ಸರ್ಕಾರದಿಂದ ಜನರಿಗೆ ಆಗ್ತಕ್ಕ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂತ ಒಂದು ವಿಚಾರದಲ್ಲಿ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಒಂದು ಪ್ರಶ್ನೆಗೆ ಅದನ್ನೇ ದೊಡ್ಡದಾಗಿ ಮಾಡಿ ಅದನ್ನ ತಿರುಚಿ, ಯಾಕಂದ್ರೆ ಭಾವನಾತ್ಮಕವಾಗಿ ಮತವನ್ನು ಸೆಳೆಯುವಂತದ್ದು ತಿರುಚಿ ಹೇಳುವಂತದ್ರಲ್ಲಿ ಭಾರತೀಯ ಜನತಾ ಪಕ್ಷ ಏನು ಮಾಡಿಕೊಂಡು ಬಂದಿದ್ದಾರೆ, ಇನ್ನು ಮುಂದೆ ಅವರಿಗೆ ಯಾವುದೇ ರೀತಿಯಲ್ಲಿ ಅದರಲ್ಲಿ ಸಫಲತೆ ಸಿಕ್ಕೋದಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಹೇಳಿದಂತ ಒಂದು ವಿಚಾರವನ್ನ ತಿರುಚಿ ದೇಶಕ್ಕೆ ಒಂದು ದೇಶದ ಆಡಳಿತದಲ್ಲಿ ಇರ್ತಕ್ಕಂತ ಪಕ್ಷದ ವಿಚಾರ ಮಾತಾಡಿದಾಗ ಭಾರತೀಯ ಜನತಾ ಪಕ್ಷದವರು ದೇಶದ ಜನತೆಯನ್ನ ತಪ್ಪು ದಾರಿಗೆ ಯಾವ ರೀತಿ ಅದನ್ನ ತಿರುಚಿ ಹೇಳ್ತಾರೆ ಅಂತ ಹೇಳಿದ್ರೆ ದೇಶದ ಬಗ್ಗೆ ರಾಹುಲ್ ಗಾಂಧಿ ಮಾತಾಡಿದ್ದಾರೆ, ದೇಶದ ಬಗ್ಗೆ ಅವರು ಮಾತಾಡಿದಲ್ಲ, ಅವರು ಮಾತಾಡಿರ್ತಕ್ಕಂಥದ್ದು ಇಲ್ಲಿ ಇರ್ತಕ್ಕಂತ ಸರ್ಕಾರದ ಬಗ್ಗೆ. ಯಾಕೆ ಮಾತ್ರ ಹೇಳ್ತೇನೆ ಅಂತಂದ್ರೆ ಇವತ್ತು ಬರೀ ನಾವು ಮಾತ್ರ ಅಲ್ಲ, ಭಾರತೀಯ ವ್ಯವಸ್ಥೆ ಎಲ್ಲರೂ ಗೌರವದಲ್ಲಿ ನೋಡ್ತಾರೆ.
ಈಗ ಅಮೆರಿಕದಲ್ಲಿ ಯುರೋಪ್ ಅಲ್ಲಿ ಹಲವಾರು ಸಂಸ್ಥೆಗಳಿದೆ, ಅವರು ಪ್ರಜಾತಂತ್ರ ವ್ಯವಸ್ಥೆಯನ್ನ ವಿಶ್ಲೇಷಣೆ ಮಾಡ್ತಾರೆ. ನಮ್ಮ ದೇಶ ಮಾತ್ರ ಅಲ್ಲ, 195 ದೇಶದ ಪ್ರಜಾತಂತ್ರ ವ್ಯವಸ್ಥೆಯನ್ನು ಕೂಡ ಅವರು ವಿಶ್ಲೇಷಣೆ ಮಾಡ್ತಾರೆ, ಅವರು ಅದು ಒಂದು ವರದಿಯನ್ನ ಕೊಡ್ತಾರೆ. ಹಾಗೆ ಈಗ ವೆರೈಟಿ ಸ್ವೀಡನ್ ದೇಶದಲ್ಲಿ ಈಗ ಗ್ರಾತನ್ಸ್ಬರ್ಗ್ ಅಂತ ವೆರೈಟಿ ಆಫ್ ಡೆಮಾಕ್ರಸಿ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ. ಆ ಇನ್ಸ್ಟಿಟ್ಯೂಟ್ ಏನ್ ಮಾಡ್ತದೆ, 195 ದೇಶಗಳಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಏನಿದೆ ಅದು ಯಾವ ರೀತಿ ನಡೀತಾ ಇದೆ, ಅಲ್ಲಿ ಆಡಳಿತ ಪಕ್ಷ ಏನಿದೆ, ಅದರ ವರ್ತನೆ ಏನಿದೆ, ಚುನಾವಣೆ ಸಂದರ್ಭದಲ್ಲಿ ವಿರೋಧ ಪಕ್ಷದವರಿಗೆ ಸರಿಯಾದಂತ ರೀತಿಯಲ್ಲಿ ನ್ಯಾಯಯುತವಾದಂತಹ ಚುನಾವಣೆ ನಡೆಸತಕ್ಕಂತ ನಿಟ್ಟಿನಲ್ಲಿ ಅವರ ಸಹಕಾರ ಇದೆಯಾ, ಅಥವಾ ಅಲ್ಲಿ ಏನಾದರೂ ಹಸ್ತಕ್ಷೇಪ ಆಗ್ತಾ ಇದೆಯಾ, ಅಥವಾ ಒಂದು ಯೋಜನೆಯನ್ನು ರೂಪಿಸುವಾಗ ಅಥವಾ ಒಂದು ದೇಶದ ಒಂದು ದೊಡ್ಡ ನಿರ್ಧಾರವನ್ನು ತಗೊಳ್ಳುವಾಗ ಅಲ್ಲಿಯ ಪ್ರಜೆಗಳನ್ನು ವಿಶ್ವಾಸಕ್ಕೆ ತಗೊಳ್ತಾರೆ, ಇಂಥದ್ದೆಲ್ಲ ಮಾನದಂಡಗಳಲ್ಲಿ ಅವರು ಏನು ಸರ್ವೆಯನ್ನು ಮಾಡ್ತಾರೆ, ಇದೆಲ್ಲ ಸಹಜವಾಗಿ ನಡೀತಕ್ಕಂಥದ್ದು. ಆದ್ರೆ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಪಕ್ಷದ ಮೇಲೆ ಹೇಳಿದನ್ನ ಇದು ದೇಶ ಅಂತ ತಿರುಚಿದಾರಲ್ಲ ನೋಡಿ, ನರೇಂದ್ರ ಮೋದಿ ಅವರು 2014 ಅವರ ಅಧಿಕಾರಕ್ಕೆ ಬರ್ತಾರೆ. 2014 ಅವರ ಅಧಿಕಾರಕ್ಕೆ ಬಂದಾಗ ಅವರು ವಿಸಿಟಿಂಗ್ ಪ್ರೈಮ್ ಮಿನಿಸ್ಟರ್ ಅಂತ ಅವರು ಒಂದು ಹೆಸರು ಬರ್ತದೆ ಭಾರತ ದೇಶದಲ್ಲಿ. ಯಾಕಂದ್ರೆ ವಾರಕ್ಕೆ 5 ದಿವಸ ಅವರು ಹೊರಗಡೆ ದೇಶಕ್ಕೆ ಸುತ್ತಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂತ ತಪ್ಪು ಇದು, ಅವರು ತಮಗೆ ಗೊತ್ತಿರ್ಬೋದು ಕೇರಳಕ್ಕೆ ಹೋದಂತ ಸಂದರ್ಭದಲ್ಲಿ ಇಂಡಿಯಾದಲ್ಲಿ ಸ್ಕಿಲ್ ಇಲ್ಲ ಸ್ಕ್ಯಾಮ್ ಇದೆ ಅಂತ ಹೇಳುವಂತ ಮಾತು ಹೇಳಿದ್ರು. ಓಮನ್ ಹೋದಂತ ಸಂದರ್ಭದಲ್ಲಿ ಏನಪ್ಪ ನಾನ್ ಬರೋದಕ್ಕಿಂತ ಮುಂಚೆ ಏನಪ್ಪ ಇದು ನಮ್ಮ ದೇಶದಲ್ಲಿ ಜನ ಏನೋ ಒಂದು ಅನಿಷ್ಟ ಅಂತ ತಿಳ್ಕೊಂಡಿದ್ರು, ಈಗ ಒಳ್ಳೆ ದಿನ ಬರ್ತದೆ ಅಂತ ಹೇಳ್ತಕ್ಕಂತ ಮಾತನ್ನ ಹೇಳಿದ್ರು. ಅವರು ಚೈನಾ ಹೋದಂತ ಸಂದರ್ಭದಲ್ಲಿ ನಾನ್ ಬರೋದಕ್ಕಿಂತ ಮುಂಚೆ ಎಲ್ಲೋ ಇಂಡಿಯಾದಲ್ಲಿ ಜನ ನಮ್ಮ ಪೂರ್ವ ಜನ್ಮದ ಪಾಪ ಏನೋ ಇಲ್ಲಿ ಹುಟ್ಟಿದ್ರು ಅಂತ ಮಾತಾಡ್ಕೊಂಡು ಇದ್ರ ನಾನೇ ಅಭಿವೃದ್ಧಿ ಮಾಡಿದೆ ಅಂತಂದ್ರೆ ಅವ್ರು ಮರ್ತಿದ್ದಾರೆ. ಇದು ಗಾಂಧಿ ಹುಟ್ಟಿದ ಭೂಮಿ, ಬಸವಣ್ಣ ಹುಟ್ಟಿದ ಭೂಮಿ, ಬುದ್ಧ ಹುಟ್ಟಿದ ಭೂಮಿ ಇದು ಅಂತ ಬೇಜಾವಾರ್ತ ತನನ ರಾಹುಲ್ ಗಾಂಧಿ ಅಲ್ಲ ನರೇಂದ್ರ ಮೋದಿ ಅವರು ಮಾತಾಡಿರ್ತಕ್ಕಂಥದ್ದು, ಅದನ್ನ ಅವರಿಗೆ ನಾವು ಜ್ಞಾಪಕ ಮಾಡಿಕೊಳ್ಬೇಕಾಗ್ತದೆ. ಬ್ರಿಕ್ಸ್ ಅಲ್ಲಿ ಏನಾಯ್ತು, ಬ್ರಿಕ್ಸ್ ಆ ದೇಶಗಳು ಸೇರಿ ನಮ್ಮ ಒಂದು ಇದೆಯಲ್ಲ ಹಣಕಾಸಿನ ವ್ಯವಸ್ಥೆ ಇದೆಯಲ್ಲ, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಸೌತ್ ಆಫ್ರಿಕಾ ಮತ್ತೆ ಕೊರಿಯಾದ ರಷ್ಯಾ ಇದೆಯಲ್ಲ, ಬ್ರಿಕ್ಸ್ ಮೀಟಿಂಗ್ ಅಲ್ಲಿ ಅವರು ಹೇಳ್ತಾರೆ ಐ ಅಂದ್ರೆ ಐಗೆ ಗೌರವ ಇಲ್ಲ ಅಂತ, ಇಂಡಿಯಾಗೆ ಗೌರವ ಇಲ್ಲ ಅಂತ. ಯಾಕೆ ಮಾತನ್ನೆಲ್ಲ ಚರ್ಚೆ ಮಾಡ್ತಂತ ನಮ್ಮ ಜೊತೆ ಅಂತ ಹೇಳಿದ್ರೆ ಇನ್ನು ಭಾವನಾತ್ಮಕವಾಗಿ ಮತ ಸೆಳಿತಕ್ಕಂಥದ್ದು, ಸುಳ್ಳು ಹೇಳಿ ಮತ ಸೆಳಿತಕ್ಕಂಥದ್ದು, 99 ಸಾರಿ ಸುಳ್ಳು ಹೇಳಿ 100ನೇ ಸಾರಿ ಅದನ್ನ ಸರಿ ಅಂತ ಜನ ನಂಬ್ತಾ ಇರ್ತಕ್ಕಂಥದ್ದು. ಇವತ್ತು ಮತದಾರರು ಜಾಗೃತರಾಗಿದ್ದಾರೆ, ಅವರು ಈ ಬದಲಾವಣೆಯನ್ನು ಬಯಸಿದ್ದಾರೆ. ಅತ್ಯಂತ ಬಹುಮತದಿಂದ 2 ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಸಿ ಕಳೆದುಕೊಳ್ತಾರೆ ಅಂತ ಹೇಳ್ತಕ್ಕಂಥದ್ದು. ಮತ್ತೆ ಈ ಭಾಗದಲ್ಲಿ ಏನು ವಿರಾಜಪೇಟೆ ಭಾಗದಲ್ಲಿ ಈಗಾಗಲೇ ನಾನು ಕೆಲಸ ಶುರು ಮಾಡಿದ್ದೇನೆ. ಅಲ್ಲಿ ನಾವು ಹಳ್ಳಿ ಹಳ್ಳಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಂತಹ ಹಲವಾರು ಮುಖಂಡರು ಕಾರ್ಯಕರ್ತರು ಒಂದು ಭ್ರಮನಿಸ್ತ ಇದೆ ಅವರಿಗೆ, 20 ವರ್ಷ ಅಲ್ಲಿ ಅವಕಾಶ ಕೊಟ್ಟರು ಕೆಲಸ ಆಗಿಲ್ಲ ಅಂತ ಅವರು ಸೇರ್ಪಡೆ ಆಗ್ತಾ ಇದ್ದಾರೆ. ಮತ ಕೊಟ್ಟಂತವರು ಕೂಡ ನಮಗೆ ಈ ಬಾರಿ ಬದಲಾವಣೆ ಬೇಕು, ಒಬ್ಬ ಸಮರ್ಥ ಅಭ್ಯರ್ಥಿ ಬೇಕು ಅಂತಿರ್ತಕ್ಕಂಥ ಒಂದು ಪ್ರಬಲವಾದಂತಹ ಒಂದು ಭಾವನೆಗಳಿದೆ. ಮತ್ತೆ ಅಲ್ಲಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾನೂನು ಘಟಕದ ಅಧ್ಯಕ್ಷರು ಎಸ್ ಕೊಂಡನ್ನ ಅವರು ಹೇಳಿದ್ದಾರೆ, ಅವರು 3 ಹಾಗೂ ಚುನಾವಣೆಗೋಸ್ಕರ ಏನಲ್ಲ 3 ವರ್ಷದ ಹಿಂದೆನೆ ಅವರು ಜವಾಬ್ದಾರಿ ತಗೊಂಡಾಗ ನನ್ನ ತವರು ಜಿಲ್ಲೆಯಲ್ಲಿ ಜನ ಕಣ್ಣೀರಿನಲ್ಲಿದ್ದಾರೆ, ರೈತ ಶ್ರಮಿಕ ವರ್ತಕ ಕಣ್ಣೀರಿನಲ್ಲಿದ್ದಾರೆ, ಅಲ್ಲಿ ವ್ಯವಸ್ಥೆ ಬದಲಾಗಬೇಕು, ಅಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬಲವಾಗಿ ಇಟ್ಟುಕೊಳ್ಳಬೇಕು, ಯಾರ ಅಭ್ಯರ್ಥಿಗಳಾದರೂ ಕೂಡ ಅವ್ರನ್ನ ಗೆಲ್ಸಿ ಕಳಿಸೋದ್ರ ಮೂಲಕ ಜನರ ಸಮಸ್ಯೆಗೆ ಸ್ಪಂದನೆ ಆಗತಕ್ಕಂತ ಒಂದು ದಿಟ್ಟ ನಿರ್ಧಾರವನ್ನು 3 ವರ್ಷದಿಂದ ಅವರು ಸ್ಪಂದನೆ ಮಾಡಿಕೊಂಡು ಬಂದಿದ್ದಾರೆ. ಅದರಿಂದ ಆ ಭಾಗದಲ್ಲಿ ನಮಗೆ ಪಕ್ಷ ಕಟ್ಟೋದು ತುಂಬಾ ಸುಲಭ ಆಗಿದೆ. ಈಗ ಅವರು ಕರೋನಾ ಕಾಲದಿಂದ ಜನರ ಕಣ್ಣೀರನ್ನ ಒರೆಸತಕ್ಕಂಥ ವಿಚಾರ ಇರ್ಬೋದು, ಕಾನೂನು ಹೋರಾಟಗಳನ್ನ ಮಾಡತಕ್ಕಂಥ ವಿಚಾರ ಇರ್ಬೋದು, ಹಳ್ಳಿ ಹಳ್ಳಿಗಳಲ್ಲಿ ಸಮಸ್ಯೆಗೆ ಅವರ ಸ್ವಂತ ಹಣದಲ್ಲಿ ಅವರು ಆ ಸಮಸ್ಯೆಯನ್ನು ಪರಿಹಾರ ಮಾಡಿರ್ತಕ್ಕಂಥದ್ದು, ತಂದೆ ತಾಯಿ ಹೆಸರಲ್ಲಿ ಪ್ರತಿನಿಧಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಇಂಥ ಕೆಲಸ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅತ್ಯಂತ ವೈಜ್ಞಾನಿಕವಾಗಿ ಪಕ್ಷವನ್ನ ಮೂಲೆ ಮೂಲೆಯಿಂದ ಚಂಪುಯಿಂದ ಹಿಡಿದು ಕರಿಕೆಯಿಂದ ಹಿಡಿದು ತಿತ್ತಿಮತ್ತೆಯಿಂದ ನಾಣಚಿಕತ್ತೆ ಆಗಿ ಕೂಟ ತನಕ, ಯಾಕಂದ್ರೆ ಭೌಗೋಳಿಕವಾಗಿ ತಂಗು ಬಂದಿದೆ. ಮಡಿಕೇರಿ ಮತ್ತೆ ವಿರಾಜಪೇಟೆ ಬಹುದೊಡ್ಡ ವಿಧಾನಸಭಾ ಕ್ಷೇತ್ರ, ಸುಮಾರು 150-160 ಕಿಲೋಮೀಟರ್ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ, ಅದನ್ನೆಲ್ಲ ಸುತ್ತಿ ಅವರು ಒಂದು ಸುತ್ತು ಕೆಲಸ ಮಾಡಿರೋದ್ರಿಂದ ಇವತ್ತು ಅವರ ಮೇಲೆ ಒಬ್ಬ ಸಮರ್ಥ ಅವರೇ ಸಂಭವನೀಯ ಅಭ್ಯರ್ಥಿ ಅಂತ ಕೊಂಡಣ್ಣನವರ ಚರ್ಚೆ ಇದೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಮತದಾರರು ಹೋಗಿದ್ದಾರೆ. ಅದನ್ನ ಅವರೊಬ್ಬ ಸಮರ್ಥ ಅಭ್ಯರ್ಥಿ, ಅವರಿಗೆ ಮತ ಕೊಡಬೇಕು ಅನ್ನುವಂತ ಸ್ಪಷ್ಟವಾದ ಭಾವನೆಗಳಿದೆ. ಆದ್ರಿಂದ ಆ ಭಾಗದಲ್ಲಿ ಮತ ಪ್ರಭುಗಳ ಭಾವನೆ ಏನಿದೆ ಅತ್ಯಂತ
ಇಂತಹ ನಿಟ್ಟಿನಲ್ಲಿ ಮತದಾರರ ಭಾವನೆಗಳಿಗೆ ನಾವು ಗೌರವ ಕೊಟ್ಟು ನಾವು ಕೂಡ ಕೆಲಸ ಮಾಡ್ತಾ ಇದ್ದೇವೆ. ಮಡಿಕೇರಿ ಭಾಗದಲ್ಲಿ 5 ಬಾರಿ ಗೆದ್ದರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಸ್ಪಂದನೆ ಸಿಗಲಿಲ್ಲ ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಗೆಲ್ಸಿ ಕಳಿಸಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮತಪ್ರಭುಗಳು ಮಾಡಿದ್ದಾರೆ. ಆದ್ರಿಂದ ಈ ಸರಿ ಎರಡೂ ಕಡೆ ಕೂಡ ನಾವು ಅತ್ಯಂತ ಬಹುಮತದಿಂದ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಮತ್ತೆ ಬಿಜೆಪಿ ಭಾರತೀಯ ಜನತಾ ಪಕ್ಷದ ಚುನಾವಣಾ ತಯಾರಿ ನಡಿ ಹೋದ ಈ ಭಾರತೀಯ ಜನತಾ ಪಕ್ಷದ ಅವಧಿ ಇದ್ದಲ್ಲ, ಈ ಅವಧಿಯಲ್ಲಿ 20,455 ರೌಡಿ ಪಟ್ಟಿಯಲ್ಲಿ ಇದ್ದಂತ ಹೆಸರುಗಳನ್ನ ಕೈಬಿಡಲಾಗಿದೆ. 20,455 ಇದರಲ್ಲಿ 7,361 ಹೋದ 2 ತಿಂಗಳಲ್ಲಿ ಬಿಡುಗಡೆ ಮಾಡಿರೋದು ಯಾವುದು, ಈ ರೌಡಿ ಪಟ್ಟಿಯಿಂದ ಬಿಡುಗಡೆ ಆಗಿರೋದು ಜನವರಿ ಮತ್ತು ಫೆಬ್ರವರಿ. ಇದು ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರು ಕೊಟ್ಟಿರೋ ಮಾಹಿತಿ, ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರು ಕೊಟ್ಟಿರ್ತಕ್ಕಂತ ಮಾಹಿತಿ. ಅದರಿಂದ ಇವತ್ತೇನು ಇದನ್ನೆಲ್ಲ ಏನು ಮತಪ್ರಭುಗಳು ಸೂಕ್ಷ್ಮವಾಗಿ ಗಮನಿಸಿದರೆ ಅತ್ಯಂತ ಹೆಚ್ಚಿನ ಬಹುಮತದಿಂದ ಅವರು ಇಲ್ಲಿಂದ ಗೆಲ್ಲಿಸಿಕೊಡ್ತಾರೆ. ಕಾಂಗ್ರೆಸ್ ಪಕ್ಷದ ಸರ್ಕಾರ ರಚನೆ ಆಗಬೇಕು, ನೀವು ವಿಜಯ ಸಂಕಲ್ಪ ಯಾತ್ರೆಯನ್ನು ಮಾಡಿ ನಾವು ಕಾಂಗ್ರೆಸ್ಗೆ ದಿಗ್ವಿಜಯವನ್ನು ಕೊಡುತ್ತೇವೆ ಅಂತ ಹೇಳ್ತಕ್ಕಂಥ ಅವರ ಸಂಕಲ್ಪವನ್ನು ಮತಪ್ರಭುಗಳು ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಪ್ರಶ್ನೆಗಳನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಬರೀ ಕಾಂಗ್ರೆಸ್ ಪಕ್ಷ ಏನ್ ಮಾಡಿಲ್ಲ ಅಂತ, ನಾನು ಮಹಿಳೆ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಒಂದು ಸವತ್ ಬಿಜೆಪಿ ಅವರಿಗೆ ಆಗ್ತೀನಿ, ಇಷ್ಟು ವರ್ಷ 5 ವರ್ಷ ಆಡಳಿತ 5 ಟರ್ಮ್ ಮಾಡಿದ್ದೀರ, ನೀವು ಯಾವ ಮಹಿಳೆಗೆ ನೀವು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಏನಾದ್ರು ಚಾನ್ಸ್ ಕೊಟ್ಟಿದ್ದೀರಾ, ಅವ್ರಿಗೆ ಬೆಂಬಲ ಕೊಟ್ಟಿದ್ದೀರಾ? ಬರೀ ನಿಮ್ದೇ ಇತ್ತು ಆಡಳಿತ, ನೀವು ಅಟ್ಲೀಸ್ಟ್ ಅವ್ರಿಗೆ ಸ್ಟೇಟ್ಗೆ ತಗೊಂಡೋಗಿ ಒಂದು ಅವಕಾಶ ಕೊಡ್ಬೇಕಿತ್ತು ಅವ್ರ ಮಹಿಳೆಯವರಿಗೆ, ಇವ್ ನಿಮ್ಗಳಿಂದ ಏನಾಗಲ್ಲ. ಅದೇ ರೀತಿಯಲ್ಲಿ ನಾವು ಕಂಪಾರಿಸನ್ ಮಾಡಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ನೋಡಿದ್ರೆ ಹಿಂದಿಂದ ಹೋಗಿ ನಾವು ಎಲ್ಲ ಕಮ್ಯುನಿಟಿಗೆ ಅವರು ಒಂದು ಅವಕಾಶ ಕೊಟ್ಕೊಂಡು ಹೋಗಿದ್ದಾರೆ. ಎಸ್ ಟಿ ಕಮ್ಯುನಿಟಿನಲ್ಲಿ ನಮಗೆ ಸುಮಾ ವಸಂತ ಅವರಿಗೆ 3 ಸಲ ಅವಕಾಶ ಬಂದಿದೆ, ಮಂತ್ರಿಯೂ ಆಗಿದ್ರು. ಅದಾದ್ಮೇಲೆ ನಮ್ಮ ಗೌರವ ಕಮಿಟಿ ಕಡೆಯಿಂದ ಮೀನಾಕ್ಷರ ಮೇಡಮ್, ಪ್ರೇಮಕಾರ್ಯಮ್ಮ ಅವರು, ಮತ್ತೆ ತಾರಾಯಣ್ಣ ಅವರು, ಪ್ರತಿಯೊಬ್ಬರಿಗೆ ಸ್ಟೇಟ್ ಇಂದ ತಗೊಂಡು ನಮಗೆ ಜಿಲ್ಲೆ ಕಡೆಯಿಂದ ಒಂದು ಅವಕಾಶ, ವಿಧಾನಸಭಾ ಕ್ಷೇತ್ರಕ್ಕೆ ಮಿಲಿ ಕೇಂದ್ರದಲ್ಲಿ ಅವಕಾಶ ಕೊಟ್ಟಿಲ್ಲ. ಈ ತರ ಮಹಿಳೆಯ ಮೊನ್ನೆ ಹಾಲಿನಲ್ಲಿ ನೀವು ವಿರಾಜಪೇಟ್ನಲ್ಲಿ ಒಂದು ಮೀಟಿಂಗ್ ಮಾಡಿದ್ರು ಬಿಜೆಪಿ ಕಡೆಯಿಂದ, ಎಷ್ಟು ಮಹಿಳೆ ಅವರಿಗೆ ನೀವು ಬೆಂಬಲ ಕೊಟ್ಟಿದ್ದೀರಾ? ಆ ತರ ಇದ್ರೆ ನೀವು ಮಹಿಳಾ ಕಾಂಗ್ರೆಸ್ ಕಡೆಯಿಂದಾನೇ ಅವ್ರಿಗೆ ಬಿಜೆಪಿ ಕಡೆಯಿಂದ ಒಂದು ಅವಕಾಶ ಕೊಟ್ಟು ನೋಡಿ ಎಷ್ಟು ನೀವು ಅವ್ರಿಗೆ ಮುಂದೆ ಹೋಗ್ಲಿಕ್ಕೆ ಕೊಡ್ತೀರಾ ಅಂತ. ಈಗ ಇವರು ಗ್ಯಾಸ್ ಬೆಲೆ ಏರಿಕೆ ಇರಲಿ, ಸ್ಮೃತಿ ಇರಾನಿ ಇರಲಿ, ನಮ್ಮ ಶಿವಕುಮಾರಜಿ ಹಬ್ಬ ಇರಲಿ, ಅವರು ಎಷ್ಟು ಓಡಾಡ್ತಾ ಇದ್ರು, ನಮ್ಮ ಜಿಲ್ಲೆಯಿಂದ ಯಾರಾಗಿ ನೀವು ಆಯ್ಕೆ ಮಾಡಿ ಒಂದು ಅವಕಾಶ ಕೊಟ್ಟಿದ್ದೀರಾ ಅಂತ ನೀವು ಅರ್ಥ ಮಾಡ್ಕೊಬೇಕು ಎಲ್ಲ ಮಹಿಳೆ. ಯಾಕಂದ್ರೆ ಇಲ್ಲಿದು ಎಲೆಕ್ಷನ್ ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಹೆಚ್ಚಾಗಿ ವೋಟರ್ಸ್ ಮೆಂಬರ್ಸ್ ಇರೋದು ಮಹಿಳೆಯವರು, ಮಹಿಳೆಯರು ಇಟ್ಕೊಂಡು ನಿಮ್ಮ ಮಹಿಳೆಯವರಿಗೆ ಒಂದು ಅವಕಾಶ ಕೊಟ್ಟಿಲ್ಲ. ಸುಮ್ಮನೆ ಕಾಂಗ್ರೆಸ್ ಅವರು ಏನ್ ಮಾಡಲಿಲ್ಲ ಏನ್ ಮಾಡಿಲ್ಲ ಅಂತ ಅಪಪ್ರಚಾರ ಮಾತಾಡ್ತಾ ಇದ್ರು, ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಹೇಳಿಕೆ ಇಷ್ಟಪಡ್ತೇನೆ. ಗ್ಯಾರಂಟಿ ಕಾರ್ಡ್ ಬಗ್ಗೆ ಬಿಜೆಪಿ ಅವರು ಅಲ್ಲಲ್ಲಿ ಆಶೀರ್ವಾದ ಮಾಡ್ತಿರುವಂತದ್ದು ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ಕಂಡು ಬರ್ತಾ ಇದೆ. ನಾನು ಈ ನಮ್ಮ ಮುಖ್ಯನ ನಾನು ಬಿಜೆಪಿ ಅವರಲ್ಲಿ ಒಂದು ಪ್ರಶ್ನೆ ಮಾಡಲು ಬಯಸಿದ್ದೇನೆ ಅಂತ ಹೇಳಿದ್ರೆ, ಕಳೆದ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದ್ದಾಗ 169 ಏನು ಪ್ರಣಾಳಿಕೆಯಲ್ಲಿ 169 ಆಶ್ವಾಸನೆಗಳನ್ನು ಕೊಟ್ಟಿದ್ದೀವಿ. ಅದನ್ನು ಸಂಪೂರ್ಣವಾಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅದನ್ನು ಪೂರ್ಣಗೊಳಿಸಿದೆ. ಈಗ ಬಿಜೆಪಿ ಅವರು ಹೇಳಬೇಕಾಗ್ತದೆ, ಕಳೆದ 4 ವರ್ಷಗಳಿಂದ ಅವರು ಕೊಡುಗೆಯ ಪ್ರತ್ಯೇಕವಾದಂತಹ ಪ್ರಣಾಳಿಕೆಯನ್ನು ಸಹ ಮಾಡಿದರು. ಯಾವ ಪ್ರಣಾಳಿಕೆಯಲ್ಲಿ ಮಾಡಿ ನಮ್ಮ ಹತ್ರಲ್ಲಿ ಇದೆ ಅವರು ಪ್ರಣಾಳಿಕೆ ಯಾವ್ಯಾವ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಮುಂದೆ ಇನ್ನೊಂದು ದಿವಸ ಅದಕ್ಕಾಗಿ ಒಂದು ಪತ್ರಿಕೋಷ್ಠಿಯನ್ನು ನಾವು ಕರೀತಾ ಇದ್ವಿ. ನಾವು ಏನ್ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕೊಡಗಿಗೆ ಪ್ರತ್ಯೇಕವಾದಂತಹ ಪ್ರಣಾಳಿಕೆಯನ್ನು ಮಾಡಿ ಕೊಡಗಿನ ಜನರಿಗೆ ನೀವು ಏನ್ ಕೊಟ್ಟಿದ್ದೀರಾ ಅನ್ನೋದ್ರ ಬಗ್ಗೆ ತಾವು ಸ್ಪಷ್ಟಪಡಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಹಾಗೆ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಇದ್ದಾಗ ಕಾಫಿ ಬೆಳೆಗಾರರು ಬಹಳಷ್ಟು ಸಂಕಷ್ಟದಲ್ಲಿದ್ದು ಬ್ಯಾಂಕ್ ಅಲ್ಲಿ ಹಣವನ್ನು ಕಟ್ಟಲಿಕ್ಕಾಗದೆ ಕಷ್ಟದಲ್ಲಿರುವ ಸಂದರ್ಭದಲ್ಲಿ ವಿದರ್ಭ ಪ್ಯಾಕೇಜ್ ಅಡಿಯಲ್ಲಿ ಸುಮಾರು ಕೊಡಗು ಜಿಲ್ಲೆ ಇರತಕ್ಕಂತ ಅನೇಕ ಕಾಫಿ ಬೆಳೆಗಾರರ ಸಾಲವನ್ನು ಮನ್ನಾ ಮಾಡಿದ್ರು. ಅದರಲ್ಲಿ ಫಲಾನುಭವಿಗಳು ಹೆಚ್ಚಾಗಿ ಏನಂದ್ರೆ 90% ಫಲಾನುಭವಿಗಳು ಬಿಜೆಪಿ ಪಕ್ಷದವರು ಅಂತ ಹೇಳೋದನ್ನ ಅವರು ಮರೆತು ಬಿಟ್ಟಿದ್ದಾರೆ. ಯಾಕಂದ್ರೆ ಸುಮಾರು 22 ಲಕ್ಷ ಒಬ್ಬೊಬ್ಬರದ್ದು ಸಾಲ ಮನ್ನಾ ಆಗಿದೆ. ಒಂದೊಂದು ಒಬ್ಬೊಬ್ಬರದ್ದು ವಿದರ್ಭ ಪ್ಯಾಕೇಜ್ ಅಡಿಯಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದ ಸಂದರ್ಭದಲ್ಲಿ
ಸೊ ಇವ್ರದ್ದು ಏನ್ ಹೇಳ್ಬೇಕಲ್ಲ, ಇವ್ರದ್ದು ಮೂರು ಮಂತ್ರಿಗಳು ಇಲ್ಲಿ ಬಂದು ಕಾಪಿಗೆ ಆವೃತ ನಿಧಿ ಮಾಡ್ತೀವಿ, 5,000 ಕೋಟಿಯನ್ನ ಮೀಸಲಿಡ್ತೀವಿ ಅಂತ ಹೇಳಿ ಜಾರ್ಜ್ ಫರ್ನಾಂಡಿಸ್ ಬಂದಿದ್ರು, ಯಶವಂತ್ ಸಿನ್ಹಾ ಬಂದಿದ್ರು, ಜಸ್ವಂತ್ ಸಿಂಗ್ ಬಂದಿದ್ರು, ಇಲ್ಲಿ ಬಹಳಷ್ಟು ದೊಡ್ಡ ಎಲ್ಲ ಕಾಪಿ ಬೆಳೆದವರು ರಾಜಕೀಯವಾಗಿ ಸೇರಿದ್ರು. ಏನ್ ಕೊಡುಗೆ ಇದೆ ಇವ್ರಿಗೆ ಅಂತ ಹೇಳೋದನ್ನ ಮೊದಲು ಸ್ಪಷ್ಟಪಡಿಸಬೇಕಾಗ್ತದೆ. ಈಗಾಗಲೇ ಬೆಲೆ ಏರಿಕೆಯಿಂದ ನೊಂದಂತ ಜನರಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮತ್ತೆ ಎಲ್ಲ ಪ್ರತಿಯೊಬ್ಬರಿಗೂ 200 ಯೂನಿಟ್ ಕರೆಂಟ್ ಫ್ರೀ, ಮತ್ತು ಪ್ರತಿಯೊಬ್ಬರಿಗೂ ಬಿಪಿಎಲ್ ಕಾರ್ಡ್ ಹೊಂದಿರತಕ್ಕಂತ ಪ್ರತಿಯೊಬ್ಬರಿಗೂ 10 ಕೆಜಿ ಅಕ್ಕಿಯನ್ನ ಏನ್ ಗ್ಯಾರಂಟಿ ಕೊಟ್ಟಿದ್ದೀವಿ. ಕಾಂಗ್ರೆಸ್ ಸರ್ಕಾರ ಬಂದು ಈಗಾಗಲೇ ನಮ್ಮ ನಾಯಕರುಗಳಾದಂತ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸಿದ್ದಾರೆ, ನಾವು ಅಧಿಕಾರಕ್ಕೆ ಬಂದು 3 ಗ್ಯಾರಂಟಿಯನ್ನ ಜನರಿಗೆ ತಲುಪಿಸುವಂತ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿ ಒಟ್ಟಂತೆ ನಡೆಯುವಂತ ಸರ್ಕಾರ ಏನಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋದನ್ನ ಇವತ್ತು ಏನು ಆಸೆ ಮಾಡ್ತಾ ಇದ್ದಾರೆ. ಹೆಚ್ಚು ಫಲಾನುಭವಿಗಳಾಗಿ ಏನು ನಮ್ಮ ವಿದರ್ಭ ಪ್ಯಾಕೇಜ್ ಅಲ್ಲಿ ಹೆಚ್ಚು ಫಲಾನುಭವಿಗಳಾಗಿದ್ದಾರೆ ಅವರೇ ಇವತ್ತು ಆಸೆ ಮಾಡ್ತಿರೋದನ್ನ ಖಂಡಿತವಾಗ್ಲೂ ಜನ ಅವ್ರು ಏನ್ ಸುಳ್ಳು ಹೇಳಿದ್ರು ಸಹ ಜನ ನಂಬೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಒಂದು ವೇಳೆ ವಿರಾಜಪೇಟೆ ತಾಲೂಕಿನ ಗೋಣಿಕೊಪ್ಪದಲ್ಲಿ ಬಿಜೆಪಿಯವರ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಬಾಬಾ ಸಾಹೇಬ್ ಅವರ ಒಂದು ಪೋಸ್ಟ್ ಇರ್ತದೆ, ಈ ಪೋಸ್ಟ್ ಮೇಲೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಒಂದು ಚಪ್ಪಲಿ ಹಾಕ್ತಂತ ಒಂದು ಫೋಟೋವನ್ನ ಅವರ ಮುಖದ ಮೇಲೆ ಚಪ್ಪಲಿ ಬೀಳೋ ರೀತಿ ಮಾಡಿ ಬಿಜೆಪಿಯವರು ಇವತ್ತು ನಮ್ಮ ಇಡೀ ವಿಶ್ವವನ್ನು ಕೊಂಡಾಡದಂತ ಬಾಬಾ ಸಾಹೇಬ್ ಅವರಿಗೆ ಅವಮಾನ ಮಾಡಿದ್ದಾರೆ. ಈ ಒಂದು ಅವಮಾನವನ್ನ ನಾವು ಕೊಡಗು ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ಇಲಾಖೆ ತೀವ್ರವಾಗಿ ಖಂಡಿಸಿದೆ. ಈ ಒಂದು ಈ ರೀತಿ ಅವಮಾನ ಮಾಡಿದನ್ನ ಬಿಜೆಪಿಯವರು ನೀವು ಈ ಸಂದರ್ಭದಲ್ಲಿ ನೀವು ಕೇಳ್ತೀನಿ, ಒಂದು ಸ್ಪಷ್ಟೀಕರಣ ಕೊಡಬೇಕು. ನೀವು ಇವತ್ತು ನಾಡಿದ್ದು 19ನೇ ತಾರೀಕು ಗೋಣಿಕೊಪ್ಪದಲ್ಲಿ ದಲಿತ ಪರ ಸಂಘಟನೆಗಳು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಈ ಒಂದು ಪ್ರತಿಭಟನೆಗೆ ನಮ್ಮ ಪರಿಶಿಷ್ಟ ಜಾತಿ ಇಲಾಖೆ ಸಂಪೂರ್ಣ ಸಹಕಾರವನ್ನ ನೀಡ್ತಾ ಇದೆ. ಹಾಗೆಯೇ ನಾಡಿದ್ದು 20ನೇ ತಾರೀಕು ಇದೇ ವಿಷಯ ಸಂಬಂಧಪಟ್ಟಂತೆ ಸೋಮನಪೇಟೆಯಲ್ಲಿ ಪರಿಶಿಷ್ಟ ಜಾತಿ ಇಲಾಖೆ ವತಿಯಿಂದ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಪ್ರತಿಭಟನೆಯಲ್ಲಿ ಏನು ಇವತ್ತು ಕಿಡಿ ಹಾಕ್ತಾ ಇದ್ದಾರೆ ಬಿಜೆಪಿಯವರು, ಆ ಒಂದು ಅಂತ ವ್ಯಕ್ತಿಯನ್ನ ಜಿಲ್ಲಾಡಳಿತ ಕಂಡುಹಿಡಿದು ಇದನ್ನು ಗಡಿಪಾರ ಮಾಡಬೇಕು ಅಂತ ಹೇಳಿ ಈ ಸಂದ ನಾವು ಅವತ್ತು ನಾವು 20ನೇ ತಾರೀಕು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಹಾಗೆಯೇ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾನ್ಯ ಹಂಚಿ ಮಾಧವರು ಬೀಳುಬಿಡಿ ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ಇವತ್ತು 18% ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಒಂದು ಕಾಮಗಾರಿಯಲ್ಲಿ ಮೀಸಲಾತಿಯನ್ನು ಕಲ್ಪಿಸಿದರೆ ಅನೇಕ ಇವತ್ತು ಕಾಂಗ್ರೆಸ್ SC/ST ಅವರಿಗೆ ಜನಪರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಈ ಸಂದರ್ಭದಲ್ಲಿ ನಾವು ದಲಿತರಿಗೆ ಕರೆ ಕೊಡ್ತಾ ಇದೀವಿ. ಇವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಬಿಜೆಪಿಯನ್ನು ಸೋಚಿ ಕಾಂಗ್ರೆಸ್ ನ ಬೆಂಬಲಿಸಬೇಕಂತ ನಾವೊಂದು ಕರೆ ಕೊಡ್ತಾ ಇದ್ದೀವಿ. ಈ ವಿಷಯ ಸಂಬಂಧಪಟ್ಟಂತೆ ಮಡಿಕೇರಿ ನಗರದಲ್ಲಿ ನಮ್ಮ ಪಕ್ಷದ ಎಲ್ಲ ಬೂತ್ ಸದಸ್ಯರು ಬೂತ್ ಅಧ್ಯಕ್ಷರು ಚುನಾವಣೆ ಎದುರಿಸಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಈಗಾಗಲೇ ನಾವು ನಮ್ಮ ಪಕ್ಷದ ವತಿಯಿಂದ ಗ್ಯಾರಂಟಿ ಕಾರ್ಡ್ ಪ್ರತಿ ಮನೆಗೆ ಗ್ಯಾರಂಟಿ ಕಾರ್ಡ್ ಹಂಚುವಂತ ಕೆಲಸ ಮಾಡಿದ್ದೇವೆ. ಆ ಗ್ಯಾರಂಟಿ ಕಾರ್ಡ್ ಕೊಟ್ಟು ನಮ್ಮ ಪಕ್ಷ ಕೊಟ್ಟಿರುವಂತಹ ಭರವಸೆಗಳಾದಂತಹ ಪ್ರತಿ ಮನೆಯ ಗ್ಯಾರಂಟಿಗೆ 2,000 ರೂಪಾಯಿ ಪ್ರತಿ ಮಾಸ ಮುಂದಿನ ನಮ್ಮ ಅಧಿಕಾರ ವತಿಯಲ್ಲಿ ಕೊಡುವಂತಹ ಕಾರ್ಯ ಇರಬಹುದು, ಅಥವಾ ಒಂದು ಮನೆಗೆ 200 ವ್ಯಾಟ್ ವಿದ್ಯುತ್ ಶೀಘ್ರವಾಗಿ ಕೊಡುವಂಥದ್ದು, ಬಹುಶಃ ಸಾಧಾರಣ ಮನೆಗಳಲ್ಲಿ 150-180 ಯೂನಿಟ್ ಯೂಸ್ ಆಗ್ಬೋದು. ಆ ಲೆಕ್ಕದಲ್ಲಿ ಗರಿಷ್ಠ 200 ಯೂನಿಟ್ ಒಳಗಡೆ ಯೂಸ್ ಮಾಡೋದ್ರಿಂದ ಬಹುತೇಕ ವಿದ್ಯುತ್ ಬಿಲ್ ಅನ್ನು ಉಚಿತವಾಗಿ ಕೊಡುವಂತ ಕೆಲಸ ಸಹಿತ ಕಾರ್ಯಕ್ರಮವನ್ನು ಕೊಟ್ಟಿದೆ. ಹಾಗೆ ಬಿಪಿಎಲ್ ಕಾರ್ಡ್ ಅವರಿಗೆ 10 ಕೆಜಿ ಅಕ್ಕಿ ಕೊಡುವಂತ ಕೆಲಸ ಮಾಡಿದೆ. ಈ ಕಾರ್ಯಕ್ರಮವನ್ನು ಮನವಿ ಉಚಿತ ಕಾರ್ಯಕ್ರಮವನ್ನು ಮಡಿಕೇರಿ ನಗರದ ಪಕ್ಷದ ಎಲ್ಲ ಕಾರ್ಯಕರ್ತರು ಪಕ್ಷದ ಎಲ್ಲ ಬೂತ್ ಸದಸ್ಯರು ಮಾಡಿದ ಕೆಲಸ ಈಗಾಗಲೇ ಮಾಡಲಾಗಿದೆ. ಹಾಗೆ ಚುನಾವಣೆಗೆ ನಮ್ಮ ಪಕ್ಷ ಸರ್ವಸನ್ನಿಹಿತವಾಗಿದೆ. ಮಡಿಕೇರಿ ನಗರದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ಮಡಿಕೇರಿ ನಗರಸಭೆ ವತಿಯಿಂದ ನಡೆಯುತ್ತಾ ಇಲ್ಲ. ಇಲ್ಲಿ ಕೂಡ ನಗರದಲ್ಲಿ ಏನು ನಮ್ಮ ರಾಜ್ಯದಾದ್ಯಂತ ಇವತ್ತು 40% ಕಮಿಷನ್ ಭ್ರಷ್ಟಾಚಾರ ನಡೀತಾ ಇದೆ. ಅದು ಪ್ರತಿ ಹಂತಗಳಲ್ಲಿ ಪ್ರತಿ ಹಂತ ನಡೆಯುವ ಕಾರ್ಯಕ್ರಮ ಮಡಿಕೇರಿ ನಗರದಲ್ಲಿ ಕೂಡ ನಡೀತಾ ಇದೆ. ಹಾಗೂ ಮಡಿಕೇರಿ ನಗರದಲ್ಲಿ ಅಧಿಕಾರಿಗಳ ಸಮೇತ ಸಾಕಷ್ಟು ಅನಧಿಕೃತ ಕಟ್ಟಡಗಳನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಕಟ್ಟಡ ಕಟ್ಟಲಿಕ್ಕೆ ಇವರು ಕಟ್ಟಡ ಕಟ್ಟದ ಸಂದರ್ಭದಲ್ಲಿ ಇವರು ಯಾವುದೇ ಅಭ್ಯಂತರಗಳಿಲ್ಲ, ಸುಮ್ಮನೆ ಇರ್ತಾರೆ. ಕೆಲಸ ಕಟ್ಟಡ ಕಟ್ಟಿ ಎಲ್ಲ ಆದ್ಮೇಲೆ ಆದ್ರೆ ಕಾಯ್ತಾರೆ, ಆದ್ಮೇಲೆ ಆ ಕಟ್ಟಡ ಮಾಲೀಕರ ವಸ್ತುವಾಗಿ ಮಾಡುವ ಕೆಲಸಗಳನ್ನು ಮಾಡ್ತಾರೆ. ಅದಕ್ಕೋಸ್ಕರ ಇವರು ಅನಧಿಕೃತ ಕಟ್ಟಡವನ್ನು ಕಟ್ಟಲಿಕ್ಕೆ ಇವರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಇಂಜಿನಿಯರ್ಗಳು ಈ ಬಗ್ಗೆ ಸಾಕಷ್ಟು ನಾವು ಸದಸ್ಯರು ದೂರುಗಳನ್ನು ಕೊಡಿಸುವಂತೆ ಯಾವುದೇ ರೀತಿಯ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಸಾಕಷ್ಟು ವಿಚಾರಗಳ ಬಗ್ಗೆ ಅವರಿಗೆ ಪರ್ಟಿಕ್ಯುಲರ್ ಇದ್ದಂತ ಬಿಲ್ಡಿಂಗ್ ಅದನ್ನು ನಡೀತಾ ಇದ್ದಂತ ಯಾವುದೇ ವಿಚಾರವನ್ನು ಅವರು ಅದಕ್ಕೆ ಸಹಕಾರ ಕೊಡದೆ ಅವರಿಗೆ ಕೆಲಸ ಅನಧಿಕೃತ ಕಟ್ಟಡ
ಸಹಕಾರವನ್ನು ಕೊಡ್ತಿದ್ದಾರೆ. ಇಂತಹ ಭ್ರಷ್ಟಾಚಾರ ಮಾಡಿದ ನಗರದಲ್ಲಿ ಕೂಡ ನಡೀತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಭ್ರಷ್ಟ ಬಿಜೆಪಿ ಸರ್ಕಾರ ತೋರಿಸಲಿಕ್ಕೆ ಕಾಂಗ್ರೆಸ್ ಪಕ್ಷ ಸರ್ವಸನ್ನದ್ಧವಾಗಿದೆ ಅಂತ ಹೇಳಿ ಬಿಜೆಪಿ ಪಕ್ಷದ ಆಡಳಿತದಲ್ಲೂ ಕೂಡ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಇದ್ದರೂ ಕೂಡ ಬೈಜಾರಿ ಜೊತೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ದಯವಾಗಿ ನಡೆಸಿದ್ದಾರೆ. ಅದೇ ರೀತಿಯಲ್ಲಿ ಎರಡು ಎಂಎಲ್ಎಗಳು ಇದ್ದರೂ ಕೂಡ ಅವರನ್ನು ಮಂತ್ರಿಗಳು ಮಾಡಿಲ್ಲ, ಕೊಡಗಿನ ಯಾವ ಅಭಿವೃದ್ಧಿ ಕೆಲಸ ಕೊಡುವಾಗಿಲ್ಲ. ಈಗ ಮೂರು ತಿಂಗಳಲ್ಲಿ ಅವರು ರಸ್ತೆ ಒಂದು ತೇಗ ಹಾಕುವಂತ ಕೆಲಸವನ್ನು ಎಲ್ಲಾ ಕಡೆ ಮಾಡ್ತಿದ್ದಾರೆ. ಜನರು ಕೂಡ ಅದನ್ನು ಗಮನಿಸ್ತಿದ್ದಾರೆ, ಜನರಿಗೆ ಉಪಯೋಗಿಸಿದ್ದಾರೆ. ಮುಂದಿನ ಎಲೆಕ್ಷನ್ ಖಂಡಿತವಾಗಿ ಅವರು ತಮ್ಮ ಪಾಠವನ್ನು ಬಿಜೆಪಿ ತೋರಿಸಲು. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶಿಲ್ಪಾ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಈ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.